ರೇಣುಕಾಸ್ವಾಮಿ ಕೇಸಲ್ಲಿ ಜಾಮೀನು ಪಡೆದು ಆಚೆ ಬಂದಿರುವ ನಟ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಪೊಲೀಸರು ಎರಡನೇ ಚಾರ್ಜ್ ಶೀಟ್ನಲ್ಲಿ ದರ್ಶನ್ ವಿರುದ್ಧ ಪ್ರಬಲ ಸಾಕ್ಷ್ಯವನ್ನ ಸೇರಿಸಿರೋದು ದರ್ಶನ್ಗೆ ಅತಿ ದೊಡ್ಡ ಆತಂಕ ಕಾಡುವಂತೆ ಮಾಡಿದೆ. ಚಾಲೆಂಜಿಂಗ್ ಸ್ಟಾರ್ ಪಟ್ಟ ಹೊತ್ತು ಊರೆಲ್ಲ ಮೆರೆದಾಡಿದ್ದ ದರ್ಶನ್ ಅವರು ಪರಪ್ಪನ ಅಗ್ರಹಾರ ಟು ಬಳ್ಳಾರಿ ಜೈಲಿನ ದರ್ಶನ ಮಾಡಿ ಬಂದಿದ್ದಾರೆ. ಸದ್ಯ ಮಧ್ಯಂತರ ಜಾಮೀನು ಪಡೆದು ದರ್ಶನ್ ಅವರು ಆಚೆ ಕೂಡ ಬಂದಿದ್ದಾರೆ. 6 ವಾರಗಳ ಕಾಲ ಷರತ್ತುಬದ್ಧ ಜಾಮೀನು ಸಿಕ್ಕಿ ಸದ್ಯ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಆದರೆ ಜಾಮೀನಿನ ಅವಧಿ ಕೂಡ ಅರ್ಧದಷ್ಟು ಮುಗಿತಾ ಬಂದಿದೆ. ದರ್ಶನ್ಗೆ ಬೆನ್ನು ನೋವು ಜೊತೆಗೆ ಮೇಲ್ಮನವಿ ಅನ್ನೋ ತಲೆನೋವು ಸ್ವಲ್ಪ ಜಾಸ್ತಿನೇ ಆಗಿದೆ. ಆದರೆ ಇದೆಲ್ಲದರ ಮಧ್ಯೆ ದರ್ಶನ್ಗೆ ಎರಡನೇ ಚಾರ್ಜ್ ಶೀಟ್ ತೂಗುಕತ್ತಿ ನೇತಾಡುತ್ತಿದೆ ನೋಡಿ. ಹೌದು, 131 ದಿನ ಜೈಲಲ್ಲಿದ್ದ ನಟ ದರ್ಶನ್ ಅವರಿಗೆ ವೈದ್ಯಕೀಯ ಕಾರಣಗಳಿಗಾಗಿ ಹೈಕೋರ್ಟ್ 6 ವಾರಗಳ ಕಾಲ ಷರತ್ತುಬದ್ಧ ಜಾಮೀನು ಕೊಟ್ಟಿತ್ತು. ತೀವ್ರ ಬೆನ್ನು ನೋವಿಂದ ಬಳಲುತ್ತಿರುವಂತಹ ನಟ ದರ್ಶನ್ BGS ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಆದರೆ ನಟ ದರ್ಶನ್ ಶಸ್ತ್ರಚಿಕಿತ್ಸೆಗೆ ಒಳಗಾಗಿಲ್ಲ. ಈ ಮಧ್ಯೆ ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಲು ಮುಂದಾಗಿದ್ದಾರೆ. ಮೇಲ್ಮನವಿಯ ಆತಂಕದ ನಡುವೆ ದರ್ಶನ್ಗೆ ಎರಡನೇ ಚಾರ್ಜ್ ಶೀಟ್ ಸಂಕಟ ಎದುರಾಗಿದೆ. ಈಗಾಗಲೇ ಪೊಲೀಸರು ಮೊದಲ ಚಾರ್ಜ್ ಶೀಟ್ ಸಲ್ಲಿಸಿ ಪ್ರಮುಖ ಸಾಕ್ಷಿಗಳನ್ನು ನ್ಯಾಯಾಲಯಕ್ಕೆ ಒಪ್ಪಿಸಿದರು. ಈಗ ಎರಡನೇ ಚಾರ್ಜ್ ಶೀಟ್ ಸಿದ್ಧ ಮಾಡಿದ್ದು ಶುಕ್ರವಾರ ಸಂಜೆಯೊಳಗೆ ನ್ಯಾಯಾಲಯಕ್ಕೆ ವರದಿ ಸಲ್ಲಿಸಲು ತಯಾರಿ ನಡೆಸಿದ್ದಾರೆ. ಈ ಚಾರ್ಜ್ ಶೀಟ್ನಲ್ಲಿ ದರ್ಶನ್ಗೆ ಮತ್ತೊಂದು ಶಾಕ್ ಇರೋದು ತಿಳಿದು ಬಂದಿದ್ದು ಮತ್ತಷ್ಟು ಪ್ರಬಲ ಸಾಕ್ಷಿಗಳಿರುವಂತಹ ಸಾಧ್ಯತೆ ಕೂಡ ಇದೆ ಎನ್ನಲಾಗ್ತಿದೆ. ಈ ಎರಡನೇ ಚಾರ್ಜ್ ಶೀಟ್ನಲ್ಲಿ 1000ಕ್ಕೂ ಅಧಿಕ ಪುಟಗಳ ವರದಿ ಇದೆ ಎನ್ನಲಾಗಿದೆ. ಈ 1000 ಪುಟಗಳಲ್ಲಿ ರೇಣುಕಾಸ್ವಾಮಿ ಕೊಲೆಗೆ ಸಂಬಂಧಿಸಿದ 20ಕ್ಕೂ ಹೆಚ್ಚು ಸಾಕ್ಷಿಗಳು ಮತ್ತು FSL ವರದಿಗಳಿರುವಂತಹ ಬಗ್ಗೆ ಮಾಹಿತಿ ಕೂಡ ಸಿಕ್ಕಿದೆ. ಪೊಲೀಸರು ನ್ಯಾಯಾಲಯಕ್ಕೆ ಸಲ್ಲಿಸೋದಕ್ಕೆ ಸಿದ್ಧಪಡಿಸಿರುವ ಎರಡನೇ ಚಾರ್ಜ್ ಶೀಟ್ನಲ್ಲಿ ಪ್ರತ್ಯಕ್ಷದರ್ಶಿ ಪುನೀತ್ ಮೊಬೈಲ್ನಿಂದ ಪಟ್ಟಣಗೆರೆ ಶೆಡ್ನಲ್ಲಿ ದರ್ಶನ್ ತನ್ನ ಗ್ಯಾಂಗ್ನೊಂದಿಗೆ ನಿಂತಿರೋ ಫೋಟೋ ರಿಕವರಿ ಮಾಡಿದ್ದಾರೆ. ಶೆಡ್ನಲ್ಲಿ ಎಲ್ಲರ ಜೊತೆ ದರ್ಶನ್ ನಿಂತಿರುವ ಫೋಟೋ ಇದೆ ಎನ್ನಲಾಗ್ತಿದೆ. ಈ ಫೋಟೋದಲ್ಲಿ ದರ್ಶನ್ ಬ್ಲೂ ಟೀಶರ್ಟ್, ಕಪ್ಪು ಬಣ್ಣದ ಜೀನ್ಸ್ ಪ್ಯಾಂಟ್ ಧರಿಸಿದ್ದು ಈ ಫೋಟೋವನ್ನು ಪುನೀತ್ ಡಿಲೀಟ್ ಮಾಡಿದ್ದ. ಪೊಲೀಸರು ಈ ಫೋಟೋವನ್ನು ರಿಟ್ರೀವ್ ಮಾಡಿ ಎರಡನೇ ಚಾರ್ಜ್ ಶೀಟ್ನಲ್ಲಿ ಸೇರಿಸಿದ್ದಾರೆ. ಇದರ ಜೊತೆಗೆ ಘಟನೆ ನಡೆದ ಸ್ಥಳದ ಫೋಟೋವನ್ನು ಕೂಡ ರಿಕವರಿ ಮಾಡಿದ್ದು ಒಟ್ಟು 2 ಫೋಟೋಗಳನ್ನು ಚಾರ್ಜ್ ಶೀಟ್ಸ್ನಲ್ಲಿ ಸೇರಿಸಲಾಗಿದೆ. ನೋಡಿ, ಹೌದು, ಇನ್ನು ಇದೇ ವೇಳೆ ಹೈಕೋರ್ಟ್ನಲ್ಲಿ ದರ್ಶನ್ ರೆಗ್ಯುಲರ್ ಬೇಲ್ ಅರ್ಜಿ ವಿಚಾರಣೆ ನಡೆಸಲಾಯಿತು. ರೆಗ್ಯುಲರ್ ಬೇಲ್ಗಾಗಿ ದರ್ಶನ್ ಪರ ವಕೀಲರು ವಾದ ಮಂಡಿಸಿದರು. ಈ ವೇಳೆ ಜಡ್ಜ್ ಹೆಲ್ತ್ ರಿಪೋರ್ಟ್ ಸಲ್ಲಿಕೆ ಬಗ್ಗೆ ಪ್ರಶ್ನೆ ಮಾಡಿದರು. ಇದಕ್ಕೆ ಉತ್ತರಿಸಿದ ವಕೀಲ ಬಿವಿ ನಾಗೇಶ್ ಅವರು, ನಿಮ್ಮ ಆದೇಶದಂತೆ 1 ವಾರದಲ್ಲಿ ಸಲ್ಲಿಕೆ ಮಾಡಿದ್ದೇವೆ ಅಂತ ಹೇಳಿದರು. ಅದಕ್ಕೆ SPP ಪ್ರಸನ್ನಕುಮಾರ್ ವಾದ ಮಂಡಿಸಿ ದರ್ಶನ್ಗೆ ಮಧ್ಯಂತರ ಜಾಮೀನು ಷರತ್ತುಗಳಡಿ ನೀಡಲಾಗಿತ್ತು. ಇನ್ನು ದರ್ಶನ್ಗೆ ಆಪರೇಷನ್ ದಿನಾಂಕ ನಿಗದಿಯಾಗಿಲ್ಲ ಅಂತ ಉಲ್ಲೇಖ ಮಾಡಿದರು. ಬಳಿಕ SPP ಪ್ರಸನ್ನಕುಮಾರ್ ವೈದ್ಯಕೀಯ ರಿಪೋರ್ಟ್ ಬಗ್ಗೆ ಪರಿಶೀಲನೆ ಮಾಡೋದಕ್ಕೂ ಕೂಡ 1 ವಾದ ಮಾಡಿ ಅಂತ ಹೇಳಿದ ಜಡ್ಜ್ ಅರ್ಜಿ ವಿಚಾರಣೆಯನ್ನು ಮುಂದೂಡುವ ಬಗ್ಗೆ ಪ್ರಶ್ನೆ ಮಾಡಿದರು. ಆಗ ಪವಿತ್ರ ಗೌಡ ಪರ ವಕೀಲರು ಆದಷ್ಟು ಹತ್ತಿರದ ಡೇಟ್ ನೀಡುವಂತೆ ಮನವಿ ಮಾಡಿದ್ದಾಗ ಮುಂದಿನ ವಾರ ಅಂದರೆ ನವೆಂಬರ್ 26ಕ್ಕೆ ಎಲ್ಲ ಆರೋಪಿಗಳು ಜಾಮೀನು ಅರ್ಜಿಯನ್ನು ಮುಂದೂಡಿದರು. ಹೀಗಾಗಿ ಮಂಗಳವಾರ ಕೊಲೆ ಆರೋಪಿಗಳಿಗೆ ಶುಭ ತರುತ್ತಾ ಅಥವಾ ಅಶುಭವಾಗುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಮಂಗಳವಾರ ಕೊಲೆ ಆರೋಪಿಗಳಿಗೆ ಶುಭ ಆಗುತ್ತಾ ಅಥವಾ ಅಶುಭವಾಗುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ.